ಬೆಂಗಳೂರಲ್ಲಿ ಕರೋನಾ ಡೆಡ್ಲಿ ನರ್ತನ ಯಾವ ರೀತಿಯಾಗಿದೆ ಅಂದ್ರೆ ಬರಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಕರೋನಾಗೆ ಮತ್ತೆ ಮೂವರು ಬಲಿಯಾಗಿರೋ ಸಾಧ್ಯತೆ ಇದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಇಬ್ಬರು ಕರೋನಾಗೆ ಸಾವನ್ನಪ್ಪಿರೋ ಸಾಧ್ಯತೆಗಳಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದ ಓರ್ವ ಈಗ ಕರೋನಾಗೆ ಬಲಿಯಾಗಿದ್ದಾರೆ ಅನ್ನೋ ಮಾಹಿತಿ ಅಂದ್ರೆ ಬಲಿಯ ಸಂಜಯಸ್ತಿಗೆ ಎಲ್ಲಾ ರಿಪೋರ್ಟ್ಗಳು ಕೂಡ ಸಿಗುತ್ತೆ ಬೆಂಗಳೂರಿನಲ್ಲಿ ಬರಿ ಪಾಸಿಟಿವ್ ಕೇಸ್ಗಳ ಸಂಖ್ಯೆ ಮಾತ್ರ ಅಲ್ಲ ಕರೋನಾಗೆ ಸಾವನ್ನಪ್ಪಿರೋರ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇದ್ದ ಓರ್ವ ಕರೋನಾಗೆ ಬಲಿಯಾಗಿರುವ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇದೆ ಓಕೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ ರಿಂದ ಲೋಕೇಶ್ ಸೋಂಕಿತ ಪ್ರಕರಣಗಳು ಇವತ್ತು 200 ರ ಗಡಿ ದಾಟಬಹುದು ಅನ್ನೋದರ ಜೊತೆಗೆ ಸಾವಿನ ಪ್ರಕರಣ ಕೂಡ ಅದೇ ವೇಗದಲ್ಲಿ ಹೋಗ್ತಾ ಇದೆ ಸೋ ಇದೆಲ್ಲವನ್ನೂ ಕೂಡ ಗಮನಿಸಿಕೊಳ್ತಾ ನಾವಿನ್ನು ಸೇಫ್ ಸೇಫ್ ಅನ್ನೋ ಝೋನ್ ಅಲ್ಲೇ ಇದ್ದೀವಿ ಆದ್ರೆ ಕಂದಾಯ ಸಚಿವ ಅಶೋಕ್ ಅವರು ಮಾತನಾಡ್ತಾ ನಾವು ಇವಾಗ ಆಕ್ಟಿವ್ ಕೇಸಸ್ ಇನ್ನು 3700 ಅಂತ ಇದ್ದಾರೆ ಆದ್ರೆ ಸಾವಿನ ಪ್ರಕರಣಗಳು ರೈಸ್ ಆಗ್ತಾ ಇರೋದನ್ನ ಇಲ್ಲಿವರೆಗೂ ಯಾರು ಗಮನಿಸಿಕೊಳ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ ಈ ವಿಚಾರದಲ್ಲಿ ದಿವ್ಯಾ ಖಂಡಿತವಾಗೂ ಇಲ್ಲಿ ಕಂದಾಯ ಸಚಿವರೇ ಇರಬಹುದು ಮುಖ್ಯಮಂತ್ರಿಗಳೇ ಇರಬಹುದು ಆರೋಗ್ಯ ಸಚಿವರೇ ಇರಬಹುದು ಒಂದು ವಿಷಯವನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರಿಯಬೇಕಾಗುತ್ತೆ ಮೇಜರ್ ಮೆಟ್ರೋಪಾಲಿಟನ್ ಸಿಟಿಗಳು ಏನಿದಾವೆ ಅದು ಕೂಡ ಮುಂಬೈ ಚೆನ್ನೈ ಕೋಲ್ಕತ್ತಾ ಈ ಒಂದು ಸಿಟಿಗಳಿಗೆ ಹೋಲಿಸ್ಕೊಂಡ್ರೆ ಬೆಂಗಳೂರಿನಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆಗಿದೆ ಆ ಒಂದು ಮೇಜರ್ ಮೆಟ್ರೋಪಾಲಿಟನ್ ಸಿಟಿ ಅವರು ಹೇಳ್ತಾ ಇರತಕ್ಕಂತದ್ದು ಇದೆ ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ನಗರದಲ್ಲಿ ಸೋಂಕು ಕಡಿಮೆ ಇದೆ ಸಾವಿನ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ ಆದ್ರೆ ತಜ್ಞರು ಮತ್ತೆ ಕೋವಿಡ್ ತಜ್ಞರು ಮತ್ತೆ ವೈದ್ಯಾಧಿಕಾರಿಗಳು ನೀಡುವ ಮಾಹಿತಿ ಪ್ರಕಾರ ಇದು ಎಚ್ಚರಿಕೆ ನೀಡಿದ್ದಾರೆ ಸರ್ಕಾರಕ್ಕೆ ಮೇಜರ್ ಮೆಟ್ರೋಪಾಲಿಟನ್ ಮುಂಬೈ ಇರಬಹುದು ಚೆನ್ನೈ ಇರಬಹುದು ಕೋಲ್ಕತ್ತಾ ಇರಬಹುದು ಅಲ್ಲಿ ಸಾವಿನ ಸಂಖ್ಯೆ ಅಂದ್ರೆ ಕೇಸ್ಗಳ ಸಂಖ್ಯೆ 30,000 ದಾಟಿದ್ರು ಕೂಡ ಸಾವಿನ ಸಂಖ್ಯೆ 100ಕ್ಕೆ ಬರಿ 4 ಜನ ಅಥವಾ 5 ಜನ ಸಾಯ್ತಾ ಇದ್ದಾರೆ ಆದ್ರೆ ಬೆಂಗಳೂರಿನಲ್ಲಿ ಆಗಾಗಿಲ್ಲ ಇಲ್ಲಿ ಸಾವಿನ ಪ್ರಮಾಣ ಜಾಸ್ತಿ ಆಗಿದೆ 100ಕ್ಕೆ 6 ಜನ ಸಾಯ್ತಾ ಇದ್ದಾರೆ ಅನ್ನುವಂತಂದ್ರೆ 6% ಜನ ಸಾಯ್ತಾ ಇದ್ದಾರೆ ಅನ್ನುವಂತದಲ್ಲಿ ಆರೋಗ್ಯ ಅಧಿಕಾರಿಗಳು ಮತ್ತು ತಜ್ಞರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದರು ಅಂದ್ರೆ ನಾವು ಬರೀ ಬೇರೆ ರಾಜ್ಯಕ್ಕೆ ಹೋಲಿಸ್ಕೊಳ್ತಾ ಕೂತ್ಕೊಂತಾ ಇದ್ರೆ ಬೇರೆ ರಾಜ್ಯವನ್ನ ಮೀರಿಸೋದ್ರಲ್ಲಿ ಅನುಮಾನನೇ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಬೆಂಗಳೂರಿನಲ್ಲಿ ಕೇಸ್ಗಳು ಮತ್ತೆ ಸಾವಿನ ಸಂಖ್ಯೆಯನ್ನ ಅರಿತುಕೊಂಡು ಅದನ್ನ ತಡೆಗಟ್ಟುವುದಕ್ಕೆ ಕ್ರಮಗಳನ್ನು ಕೈಗೊಂಡ್ರೆ ಬಚಾವ್ ಆಗ್ತೀವಿ ಇಲ್ಲ ಅಂತಂದ್ರೆ ನಾವು ಬರೀ ಬೇರೆ ರಾಜ್ಯಗಳನ್ನ ಹೋಲಿಸ್ಕೊಳ್ತಾ ಕೂತ್ಕೊಂತ ಹೋದ್ರೆ ಬೇರೆ ರಾಜ್ಯಗಳಿಗೆ ಮೀರಿಸಿ ಮೇಜರ್ ಮೆಟ್ರೋಪಾಲಿಟನ್ ಸಿಟಿ ಅಂತ ನಾವೇನು 5 ರಾಜ್ಯಗಳನ್ನು ಗುರುತು ಮಾಡಿದ್ವಿ ಅದರಲ್ಲಿ ನಂಬರ್ 1 ಬೆಂಗಳೂರು ಇರಬೇಕಾಗುತ್ತೆ ಇದೊಂದು ಎಚ್ಚರಿಕೆ ಗಂಟೆ ಅಂತಾನೆ ಆರೋಗ್ಯ ಸಚಿವರಿಗೆ ಇರಬಹುದು ಕಂದಾಯ ಸಚಿವರು ಇದನ್ನ ಅರಿತುಕೊಳ್ಳಬೇಕಾಗುತ್ತೆ ದಿವ್ಯಾ ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ ಆರಂಭದಲ್ಲಿ ಸಾವಿನ ಪ್ರಕರಣಗಳು 10 ದಿನಕ್ಕೂ ತಿಂಗಳಿಗೊಮ್ಮೆನೋ ದಾಖಲಾಗ್ತಾ ಇತ್ತು ಆದ್ರೆ ಈಗ ನಿತ್ಯ ನಿರಂತರ ಅನ್ನೋ ರೀತಿಯಲ್ಲಿ ಬೆಂಗಳೂರಿನಲ್ಲಿ ಇವತ್ತು 3 ಸಾವಿನ ಪ್ರಕರಣಗಳು ಅಂತ ಅಂದ್ರೆ ಅಂದಾಜು ಮಾಡ್ಕೊಳ್ಳಿ ನಾವಿನ್ನು ಆಕ್ಟಿವ್ ಕೇಸಸ್ ಬಗ್ಗೆನೇ ಮಾತಾಡ್ತಾ ಕೂತ್ಕೊಳ್ತೀವಿ ಅಂತಿದೆ ಸರ್ಕಾರ ಬೆಂಗಳೂರಿನಲ್ಲಿ ಟಾಪ್ ಸೋಂಕಿತ ಪ್ರಕರಣಗಳು ಇವತ್ತು 200 ಕೇಸ್ಗಳು ಹೆಚ್ಚಾಗೋ ಸಾಧ್ಯತೆ ಇದೆ ಜೂನ್ 19ರ ಸಂದರ್ಭದಲ್ಲಿ 138 ಕೇಸ್ಗಳು ಆ ದಿನ ಬಂತು ಜೂನ್ 21ಕ್ಕೆ 196 ಕೇಸ್ಗಳು ದಾಖಲಾಯಿತು ಜೂನ್ 24ನೇ ತಾರೀಕು 173 ಕೇಸ್ಗಳು ಅಂದ್ರೆ 100ರ ಗಡಿ ದಾಟಲಿಕ್ಕೆ ಅಂದ್ರೆ ಪ್ರತಿದಿನ ಶತಕ ಪರ್ಫೆಕ್ಟ್ ಇದ್ದೇ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಆದ್ರೆ ಇವತ್ತು 202 ಕೇಸ್ಗಳು ಬರಬಹುದಾದಂತ ಸಾಧ್ಯತೆ ಇದೆ ಸೋ ಈ ಸಾಧ್ಯತೆ ಲಿಸ್ಟ್ ನೋಡಿ ಬೆಂಗಳೂರಿನಲ್ಲಿ 200 ಕ್ರಾಸ್ ಆಯ್ತು ಇನ್ನು ಮುಂದಿನ ದಿನಗಳಲ್ಲಿ ಫಿಕ್ಸ್ 200ರ ಮೇಲೆ ನಾವು ಕೇಸ್ಗಳನ್ನು ನೋಡ್ತೀವಾ ಅನ್ನುವಂತ ಭೀತಿ ಕೂಡ ಆವರಿಸಿದೆ ಇದೆಲ್ಲದರ ಮಧ್ಯೆ ನಾವು ಸೇಫ್ ಸೇಫ್ ಅನ್ನೋ ಮಾತನ್ನ ಆಡ್ತಾ ಜನರನ್ನ ಯಾಮಾರ್ಸೋ ಕೆಲಸ ಕೂಡ ಆಗ್ತಾ ಇದೆ ಆರಂಭದಲ್ಲಿ ಸಾವಿನ ಪ್ರಕರಣಗಳು ಕೂಡ ಕಡಿಮೆ ದಾಖಲಾಗ್ತಾ ಇತ್ತು ಆದ್ರೆ ಈಗ ರೈಸ್ ಆಗ್ತಾ ಇದೆ ಕಾರಣ ಸೋಂಕಿನ ಪ್ರಕರಣಗಳು ದಾಖಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳಲ್ಲಿ ಸರಿಯಾದಂತಹ ಟ್ರೀಟ್ಮೆಂಟ್ ಸಿಗ್ತಾ ಇಲ್ವಾ ಅನ್ನುವಂತಹ ಅನುಮಾನ ಕೂಡ ಮೂಡಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ದೃಶ್ಯವನ್ನು ಕೂಡ ನೋಡಿದ್ವಿ ಎಲ್ಲೊಂದು ಕಡೆ ನಿರ್ಲಕ್ಷ್ಯವೇ ಸಾವಿಗೆ ಪರಿವರ್ತನೆ ಆಗ್ತಾ ಇದೆಯಾ ಅನ್ನುವಂತ ಮಾತುಗಳು ಕೂಡ ಕೇಳ್ಬರ್ತಾ ಇತ್ತು ಇವತ್ತು 202 ಕೇಸ್ಗಳು ದಾಖಲಾಗಬಹುದು ಅಂದ್ರೆ ಮುಂದಿನ ದಿನಗಳಲ್ಲಿ ಅಪಾಯ ಇದ್ದೇ ಇದೆ ಅನ್ನುವಂತ ಎಚ್ಚರಿಕೆಯ ಗಂಟೆಯನ್ನ ಪದೇ ಪದೇ ತಜ್ಞರು ಸರ್ಕಾರಕ್ಕೆ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ತಜ್ಞರು ಕೊಡುವಂತಹ ಸಲಹೆಗಳು ಅದನ್ನ ಕೇವಲ ಆ ಒಂದು ಪುಸ್ತಕಕ್ಕೆ ಸೀಮಿತಗೊಳಿಸ್ತಾ ಇದ್ದಾರೆ ವಿನಃ ಅವರ ಅಭಿಪ್ರಾಯಗಳನ್ನ ಸೂಕ್ತವಾಗಿ ತೆಗೆದುಕೊಳ್ತಾ ಇಲ್ಲ ತೆಗೆದುಕೊಂಡು ಅದಕ್ಕೆ ಬೇಕಾದಂತಹ ಬಂದೋಬಸ್ತನ್ನ ಮಾಡ್ಕೊಳ್ತಾ ಇಲ್ಲ ಅದರ ಪರಿಣಾಮವೇ ಸೋಂಕಿತ ಪ್ರಕರಣಗಳು ರೈಸ್ ಆಗ್ತಾ ಇದೆ ಪದೇ ಪದೇ ಅನ್ಯ ರಾಜ್ಯದಿಂದ ಬಂದಂತಹ ಕೇಸ್ಗಳು ಅಂತ ಹೇಳೋ ಮೂಲಕವಾಗಿ ಇದನ್ನ ಇನ್ನೊಬ್ಬರ ಮೇಲೆ ಹಾಕುವಂತಹ ಪ್ರಯತ್ನಗಳಾಗ್ತಾ ಇದೆ ಸಮುದಾಯ ಮಟ್ಟದಲ್ಲಿ ಕೆಲವು ಕಡೆಯಲ್ಲಿ ಏರಿಯಾ ಏರಿಯಾಗಳಲ್ಲಿ ಅದು ವ್ಯಾಪಿಸುವಂತ ಹಂತಕ್ಕೆ ಹೋಗ್ತಾ ಇದೆ ಇದನ್ನ ಗಮನಿಸ್ಕೊಳ್ಳದೆ ಹೋದ್ರೆ ಇದನ್ನ ಬಿಗಿಗೊಳಿಸದೆ ಹೋದ್ರೆ ಮುಂದೆ ಇದೇ ಅಪಾಯ